ಮಲ್ಲಯ್ಯ, ಮುಂದಿನ ವಾರ ನಮ್ಮ ಲಗ್ನ ಐತಿ, ಮರ್ತ್ಬಿಟ್ಟೆ ಏನ? ನೀನ್ ಏನ್ ಮಾಡಕ್ ಹೊಂಟಿಯೋ ನಂಗೆ ತಿಳಿದಾಗೈತಿ. ನೀ ನಮ್ಮ ಕುತ್ತಿಗೆ ಒಂದೇಳಿ ತಾರಿ ಸರನಾರು ಮಾಡ್ಸಾಕ್ತೀಯೋ ಇಲ್ಲೋ? ಹ್ಞೂ ಹ್ಞೂ, ಸರಿ ನಾನು ಬರ್ತೇನೆ. ಏನೋ ಶಂಕರ, ಹೊಸ ಪಿಕ್ಚರ್ ಪೋಸ್ಟರ್ ಅಂಟಿಸ್ದಂಗಿದೆ. ಹ್ಞೂ ಅಣ್ಣ, ಹೊಸ ಪಿಕ್ಚರ್ ಪೋಸ್ಟ್ರೆ ನೋಡುವಂತೆ ತಡಿಯೋಣ. ಅಂಟಿಸು ಅಂಟಿಸು, ನೋಡ್ತೀನಿ. ಏಯ್, ಇಲ್ಲೇ ಕೂತ್ಕೊಳ್ಳಯ್ಯ. ಏನಾಯ್ತು ನಿಮ್ದು ಆಮೇಲೆ? ನೀವೇ ನೋಡ್ಬೇಕು ಸರ್, ತಲೆಗೆ ಹೋಗ್ತಾ ಇಲ್ಲ ಸರ್. ಏನೋ ಸಾಹೇಬ್ರು ಬರ್ಲಿಲ್ವಾ? ಅವ್ರು ಬರೋ ಡೌಟ್ ರೀ. ಆರೋಗ್ಯ ಚೆನ್ನಾಗಿದೆಯಾ ಸರ್? ನಮಸ್ಕಾರ ಸರ್. ಅದೇ ಸರ್, ಹಾವೇರಿ ಹುಡುಗ, ಅದೇ ಆ ಮೋಟರ್ ಕಳ್ತನದ ಕೇಸು, ಅವನ್ನ ಇಲ್ಲೇ ಇಟ್ಕೊಳ್ಳೋದ? ಗೋರಖ್ಪುರ ಜೈಲಿಗೆ ಕರ್ಕೊಂಡು ಹೋಗಿ ಅವನ್ನ. ಅಷ್ಟು ದೂರನ? ಒಂದು ಕೆಲಸ ಮಾಡಿ ನಟರಾಜು, ಸ್ಟೇಷನ್ ಹತ್ರ ನಿಮ್ಮ ಮನೆ ಇದೆಯಲ್ಲ, ಅಲ್ಲೇ ಕರ್ಕೊಂಡು ಹೋಗಿ ಇಟ್ಕೊಳ್ಳಿ ಅವನ್ನ. ಸರ್ ಮತ್ತೆ ಹೇಳ್ದಷ್ಟು ಮಾಡ್ರಿ, ಕೋರ್ಟ್ ಬೇರೆ 4-5 ದಿನ ರಜೆ ಇದೆ. ಅವನು ಇನ್ನೊಬ್ಬ ಸಿಗೋವರೆಗೆ ಅಲ್ಲಿ ವಿಚಾರಣಾ ದಿನ ಕೈದಿ ಇರೋ ಜಾಗದಲ್ಲಿ ಇರಲಿ. ಅವನನ್ನು ಹೇಗೆ ಕರ್ಕೊಂಡು ಹೋಗೋದು ಸರ್? ನನ್ನ ಆರೋಗ್ಯ ಬೇರೆ ಸರಿ ಇಲ್ಲ. ನಟರಾಜು, ಅಲ್ಲಿರೋದು ಒಂದೇ ಜೈಲು ಅಲ್ವೇನ್ರಿ? ಬಸ್ಗಳು ಹೋಗೋ ದಾರಿ ಅಂತೂ ಅಲ್ಲ ಅದು. ಅವ್ನು ನೋಡೋ ಕಮಾಯಕಂತರ ಇದ್ದಾನೆ, ಅವ್ನು ನಿಮ್ಗೇನು ಮಾಡಲ್ಲ. ನಿಮ್ಮ ಗಾಡಿಯಲ್ಲೇ ಕರ್ಕೊಂಡು ಹೋಗಿ. ಸರಿ ಸರ್. ಹೋಗ್ತಾಗ ಅಂತ ತಗೊಂಡು ಹೋಗಿ, ಹುಷಾರಾಗಿ ಹೋಗಿ ಬನ್ನಿ. ಸರಿ ಸರ್. ಎಲ್ಲ ನನ್ನ ಕರ್ಮ, ಏನು ಮಾಡಕ್ಕ? ಇವತ್ತು ಬೆಳಗ್ಗೆ ಬೇರೆ ಮಾತ್ರೆ ತಗೊಳ್ಳೋದಕ್ಕೂ ಬರ್ತಾಯಿತ್ತು. ಹಲೋ ತಮ್ಮ, ನನಗೆ ಗಾಡಿ ಓಡಿಸ್ಬೇಡ ಅಂತ ಹೇಳ್ಯಾರೆ ಡಾಕ್ಟರ್. ಅದರಲ್ಲೂ ಡಬ್ಬಲ್ ಓಡಿಸ್ಲೇಬೇಡ ಅಂತ ಹೇಳ್ಯಾರೆ. ಆಗ ನೋಡ್ತಾ ಇದ್ರೆ ಜೀವನ ಸಾಗಬೇಕಲ್ಲ, ಓಡಿಸ್ತಾ ಇದ್ದೀನಿ. ಏನೂ ಆಗಿಲ್ಲ, ಏನೋ ಹೇಳಿದೆ ಅಲ್ಲ ನಿನ್ನ ಹೆಸರು? ಸರ್, ನನ್ನ ಹೆಸರು ಮಲ್ಲಯ್ಯ ಅಂತ, ಊರಲ್ಲೆಲ್ಲ ಮಲ್ಲಯ್ಯ ಅಂತ ಕರೀತಾರೆ ಸರ್. ನಿಮ್ಗೆ ಯಾವೂರು? ಯಾಕೆ ಕಳ್ತನ ಮಾಡಿದೆ ಅಂತ ನಿಜವಾಗ್ಲೂ ಹೇಳ್ಬೋದು. ನಿನ್ನ ಜೊತೆಗೆ ಒಬ್ಬ ನಿಂತನಲ್ಲ, ಅವನೆಲ್ಲಿ? ಸರ್, ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ ಸರ್. ನಂದು ಹಾವೇರಿ ಹತ್ರ ಒಂದು ಹಳ್ಳಿ. ಮುಂದಿನ ತಿಂಗಳು ನನ್ನ ಮದುವೆ ಸರ್. ನನ್ನ ಹುಡುಗಿಗೆ ಒಂದು ತಾಳಿ ಸರ್ ಅನ್ನಾದರೂ ಮಾಡ್ಸಕ್ಕಣ ಅಂತ. ತಾಳಿ ಸರಕ್ಕೆ ಎಷ್ಟಾಗತ್ತೋ ಗೊತ್ತಿಲ್ಲ, ಅದಕ್ಕೆ ಕೆಲಸ ಹುಡ್ಕೊಂಡು ಪ್ಯಾಟಿಗೆ ಬಂದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿದ್ದೆ, ಆ ಮಂಗ್ಸುಳೆ ಮಗ ಬಂದ. ಏಯ್, ಸರಿಯಾಗಿ ಮಾತಾಡ. ಹ್ಞೂ ಸರ್, ಕೆಲಸ ಬೇಕಾ ಅಂತ ಕೇಳ್ದ. ಹ್ಞೂ ಅಂದೆ. ಅದಕ್ಕೆ ಸರಿ ಏನು ಓದಿದ್ಯಾ ಅಂತ ಕೇಳ್ದ. ನಾನು 5ನೇ ಕ್ಲಾಸ್ ಫೇಲು ಅಂದೆ ಸರ್. ಅದಕ್ಕೆ ಅವನು ವಾಟರ್ ಸಪ್ಲೈನಲ್ಲಿ ಕೆಲಸ ಕೊಡಿಸ್ತೀನಿ ಬಾ ಅಂತ ಕರೆದ. ಅವನ ಜೊತೆಗೆ ಹೋದೆ. ಅವನು ನೋಡಿದ್ರೆ ಮನೆಯಲ್ಲಿ ಗದ್ದೆಯಲ್ಲಿರೋ ಮೋಟ್ರ್ ಕದಿಯೋ ಮೋಟ್ರ್ ಕೊಳ್ಳ ಸರ್. ಅವನ ಜೊತೆ ಸೇರಿ ನೀನು ಕಳ್ತನ ಮಾಡಿದೆ? ಇಲ್ಲ ಸರ್, ಕಳ್ತನ ಏನು ಮಾಡಿಲ್ಲ. ಇಳಿಯಯ್ಯ, ನೋಡಪ್ಪ ತಮ್ಮ, ಈ ಕತೆನ ನಾನು ಕೇಳಬಹುದು, ಅಯ್ಯೋ ಪಾಪ ಅಂತಲೂ ಹೇಳ್ಬೋದು. ಆದರೆ ನಮ್ಮ ಸಾಹೇಬರು ಈ ಕತೆನಲ್ಲ ಯಾವುದೇ ಕಾರಣಕ್ಕೂ ಕೇಳೋರಲ್ಲ. ಯಾಕಂದರೆ ಆ ಮನುಷ್ಯನಿಗೆ ತಾಳ್ಮೆ ಅನ್ನೋದೇ ಇಲ್ಲ. ಅವ್ರು ಬರ್ತಾ ಇದ್ದಾಗೆ ಹೊಡೆದೇ ಮಾತಾಡಿಸೋದು. ಸರ್, ನನ್ನ ಮದುವೆ ಸರ್ ಮುಂದಿನ ತಿಂಗಳು. ಅದು ನಿನ್ನ ಹಣೆ ಬರಹ. ನೋಡು ಸಾಹೇಬ್ರ ಹತ್ರ ನೀನು ಏನೇನು ಕಳ್ತನ ಮಾಡಿದೀಯಾ ಅದನ್ನೆಲ್ಲ ನಿಜವಾಗಿ ಒಪ್ಕೊಂಡ್ಬಿಡು. ಸುಳ್ಳು ಹೇಳಬೇಡ. ಸುಳ್ಳು ಹೇಳಿದರೆ ನಮ್ಮ ಸಾಹೇಬರು ನಿನ್ನ ಮದುವೆ ಅಲ್ಲ ತಿತಿ ತಿತಿ ಮಾಡಿಬಿಡ್ತಾರೆ. ಸರಿ ಸರ್.
ತಳ್ಳು ತಳ್ಳು. ಸರ್, ನಿಮ್ಮ ಹತ್ರ ಇರೋ ಗನ್ ನಿಜವಾದ? ಹೌದು. ಯಾಕೆ ಸುಟ್ಟು ಸಾಯಿಸ್ಬಿಡ್ತೀಯ ನನಗೆ? ಅಯ್ಯಯ್ಯೋ, ಇಲ್ಲ ಸರ್, ನಾನು ಬರೀ ಪಿಕ್ಚರಲ್ಲೇ ನೋಡ್ತಿದ್ದೆ, ಹತ್ರದಿಂದ ನೋಡಿದ್ದೆ ಇವತ್ತು. ಅದು ನೀವು ಸ್ಟೇಷನಲ್ಲಿ ಎತ್ಕೊಂಡ್ರಲ್ಲ ಅವಾಗ. ತಳ್ಳು 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 ತಳ್ಳು. ಅತ್ತಯ್ಯ, ನಾನು ಇದೇ ಜಾಗದಲ್ಲಿದ್ರೆ ಜನ ನಾನೇ ಕೊಲೆ ಮಾಡಿದ ಅನ್ಕೊಂಡ್ಬಿಡ್ತಾರೆ. ನಾನು ಫಸ್ಟ್ ಇಲ್ಲಿಂದ ಹೊರಡ್ಬೇಕು. ಸರ್ದ್ ಗನ್ ಬೇರೆ, ಯಾರಾದರೂ ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡ್ಬಿಟ್ರೆ ಕಷ್ಟ. ಯಾರ ನೀನು? ಇಲ್ಲೇನು ಮಾಡ್ತಿದ್ಯಾ? ನಾನೇನು ಮಾಡಿದಣ? ನಾನೇನು ತಪ್ಪು ಮಾಡಿಲ್ಲ. ಪೊಲೀಸಿಗೆ ಕೊಂದ್ಬಿಟ್ಟ್ಯಾ? ನನಗೆ ಗೊತ್ತು, ನೀನೇ ಕೊಲೆ ಮಾಡಿದ್ದು. ಶೂಟ್ ಮಾಡ್ಬಿಡ್ತೀನಿ. ಬೇಡ 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 ಬೇಡ. ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಅನ್ಯಾಯವಾಗಿ ಕೊಲೆಗಾರ ಆಗ್ಬಿಟ್ಟೆ.
ಬಯಲೊಳಗೆ ನಾ ಕರಗಿದೆ, ಮನದೊಳಗೆ ನಾ ಸೊರಗಿದೆ, ಬಲೆಯೊಳಗೆ ನಾ ಸಿಲುಕಿದೆ. ಅಣ್ಣ ಇದೇ ನೋಡೋಣ ಹೊಸ ಪಿಕ್ಚರ್ ಪೋಸ್ಟ್ರು ನೋಡಿ ನೋಡೋಣ ಫಿಲ್ಮು ನಾಳೆ ಟೇ ಚೆನ್ನಾಗಿ ರಿಲೀಸ್ ಆಗುತ್ತೆ ನೋಡು. ಪುಣ್ಯಾತ್ಮ ತೆಗೆದು ಬಿಡ್ತಿದ್ದ ಸುಯ್ಯ ಅಂತ ಗೊತ್ತಾ ಎಡಗಡೆಗಿರುತ್ತೆ. ಸರಿ ಹೋಗ್ಬಿಟ್ರೆ ಅನ್ಸುತ್ತೆ ಸಾರ್. ನನ್ನ ಮದುವೆ ಸಾರ್ ಮುಂದಿನ ತಿಂಗಳು.